ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹಂಗಲ್ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ವಾಸವಾದಂತಹ ನಾಗನೂರು ಗ್ರಾಮದ ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಯಮ್ನವ್ವ ವೈ ಕಾನನ್ ಅವರು ಮತ್ತು ಅವರ ಮಗರಾದಂತಹ 2005 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ಫಕೀರಪ್ಪ ಯಲ್ಲಪ್ಪ ಕಾನನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರ ಇಬ್ಬರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ಅವರೇ, ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರು ಮುಂದೆ. ತಮ್ಮ ಹೆಸರು, ತಮ್ಮ ತಂದೆ ತಾಯಿ ಹೆಸರು, ತಾವು ತಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ಹೆಂಗಿದೆ ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ. ನಮ್ಮ ತಂದೆ ಹೆಸರು ರಾಮಪ್ಪ, ತಾಯಿ ಹೆಸರು ಸೋಮವ್ವ, ಸಾಕಿರ್ ನಾಗನೂರು. ಹಾಂ, ನಾಗನೂರಲ್ಲೇ ಜನಿಸಿದ್ದೀರಿ, ತುಂಬ ಸಂತೋಷ. ತಾವು ತಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಥರ ಇದೆ, ಯಾವ ಥರ ಇತ್ತು, ಯಾವ ಥರ ಇದೆ ಈಗ? ನೀರಿಂದು ಭಾಳ ತೊಂದರೆ ಐತ್ರಿ ಈಗ. ಈಗೆಲ್ಲ ನಮ್ಗೆ ನೀರಿಂದು ಭಾಳ ಎಲ್ಲ ಕಡೆ ಚಲೋ ಆಗೈತ್ರಿ. ಅಂದರೆ ತಾವು ರೈತಾಪಿ ಕುಟುಂಬದಿಂದಾನೆ ಬಂದಿರೋದ? ನಾವು ರೈತ, ನಾವು ಹೊಲ್ದಾಗ ಕೆಲಸ ನಮ್ಮನ್ನ ಮಾಡಿದವ್ರ. ಈಗಾರು ನಾವು ಹೊಲ್ದಾಗ ಕೆಲಸ ಮಾಡಿ ನಾವು ಊರ್ ಕೆಲಸ ಮಾಡ್ತೇವೆ. ಹೌದ್ರ, ಸರಿ. ಇದು ಗೆದ್ದಿ ಬಂದ್ಮೇಲೆ ತಮಗೆ ಅಧ್ಯಕ್ಷತಾ ಸ್ಥಾನ ಸಿಕ್ಕಿದೆಯಲ್ಲ, ತಮಗೆ ಹೆಂಗ ಅನಿಸ್ತು? ನಮ್ಗೆ ಭಾಳ ಖುಷಿ ಆಗೈತ್ರಿ. ನಾವು ಊರ್ ಕೆಲಸ ಮಾಡ್ಬೇಕು ಅನ್ನೋದು ನಮ್ಗೆ ಆಸೆ ಐತ್ರಿ. ಇದಕ್ಕಿಂತ ಮುಂಚೆ ಏನಾರು ತಾವು ರಾಜಕೀಯದಲ್ಲಿ ಇದ್ರ? ಏನ್ ಇರಕಿಲ್ರ, ಇದೇ ಮೊದಲನೇ ಬಾರಿಗೆ ತಾವು ಪ್ರಾರಂಭಿಸಿದ್ರಿ. ಇದೇ ಬರೇನ ಆಗೈತ್ರಿ. ಹೌದ್ರ, ತಾವು ಗೆದ್ದಿ ಬಂದ್ಮೇಲೆ ಏನೇನ್ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ನಾವು ರೀ ನೀರಿಂದೆಲ್ಲ ವ್ಯವಸ್ಥೆ ಮಾಡಿದೇವ್ರಿ. ಯಾವ ರೀತಿಯಿಂದ ವ್ಯವಸ್ಥೆ ಮಾಡಿದ್ರೆ ಒಂದು ಸ್ವಲ್ಪ ಬಿಡಿಸಿ ಮಾತಾಡ್ತೀರಾ? ನಾವು ರೀ ಎಲ್ಲ ಕಡೆ ಊರಲ್ಲಿ ಇಲ್ಲ ಬೆಳೆದತ್ರಿ ಈಗ, ಆ ಕಡೆ ಈ ಕಡೆ ಎಲ್ಲ ನೀರಿಂದ ವ್ಯವಸ್ಥೆ ಮಾಡಿದೇವ್ರಿ. ಮಾತ್ರ ಮೊದಲು ನೀರಿಂದ ಭಾಳ ತೊಂದರೆ ಇತ್ತು ನಮಗೆ. ಊರ ಕಡೆ ಆ ಕಡೆ ಈ ಕಡೆ ರೀ ಒಂದು 2-3 ಸಾವಿರ ರೀ ಡೌಡನ್ ಹಂಗೆ ಆಗಿದಾವ್ರಿ. ಆ ಕಡೆ ಎಲ್ಲ ನೀರು ಕಳಿಸಿದೇವ್ರಿ, ಎಲ್ಲ ಇದಾಗೈತ್ರಿ. ಅಂದ್ರೆ ಏನು ಬೋರ್ವೆಲ್ ಮುಖಾಂತರ ತೆಗೆದಿದ್ದೀರಾ ಅಥವಾ ಟ್ಯಾಂಕರ್ ಮುಖಾಂತರ ಏನಾರು ಬರ್ತಾ ಇದೆಯಾ, ಹೊರಗಡೆಯಿಂದ ಏನಾದ್ರು ಮತ್ತೆ ಹೊಳೆ ಕಡೆಯಿಂದ ಬರ್ತಾ ಇದೆಯಾ? ಏನು ಹೊಳೆ ಕಡೆಯಿಂದಲ್ರಿ, ಏನಿಲ್ರಿ, ಬೋರ್ ಇಲ್ಲಿಂದ ಬರ್ತದೆ. ಒಂದು ಬೋರನ್ನ ಎಲ್ಲ ಸಪ್ಲೈ ಮಾಡಾಕತ್ರಿ. ಈಗ ಎಲ್ಲ ಊರಲ್ಲಿ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಆಗಿದ್ದೀರಾ? ಹ್ಞೂ, ಎಲ್ಲ ಸಂಪೂರ್ಣ ಆಗೈತ್ರಿ. ಈಗ ಮೊದಲೆಲ್ಲ ಮತ್ತೆ ಭಾಳ ನೀರಿನ ಭಾಳ ಕಷ್ಟ ಆಯ್ತು. ಹೌದು, ಕರ್ನಾಟಕ ರಾಜ್ಯದಲ್ಲೇ ಬರಗಾಲದ ಸುದ್ದಿ, ಎಲ್ಲ ಕಡೆನೂ ನೀರು ಇಲ್ದಿರೋದ್ರಿಂದ ಬಹಳ ಕಷ್ಟ ಆಗಿರ್ತಿತ್ತು. ಒಂದು ಕಾಲ ನಿಮ್ದೇ ಊರಲ್ಲಿ ನಿಮ್ಮ ಜಾನುವಾರುಗಳಿಗೆನೆ ನೀರು ಹಾಕ್ಬೇಕು ಅಂತಂದ್ರೆ ಎಷ್ಟೋ ಒಂದು 2-3 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ನೀರು ತರಬೇಕಾಗಿತ್ತು. ಸಾಮಾನ್ಯವಾಗಿ ಜನ ಕುಡಿಯಕ್ಕೋಸ್ಕರ ಅಂತೂ ಇನ್ನೂ ಕಷ್ಟ ಆಗಿರ್ತಿತ್ತು. ಆ ತರ ತೊಂದರೆದಲ್ಲಿತ್ತು. ಈಗ ಸಂಪೂರ್ಣವಾಗಿ ಬಗೆಹರಿಸಿದ್ದಾರೆ, ಎಲ್ಲ ಬಗೆಹರಿಸಿದಾರೆ. ಮತ್ತೆ ಎಲ್ಲರಿಗೆ ನಳ ಆಗಿದಾವ್ರಿ, ಮತ್ತೆ ಎಲ್ಲ ಮನೆಗಳಿಗೆ ನಳ ಆಗಿದಾವ್ರಿ, ನಲ್ಲಿಗಳ ಮುಖಾಂತರ ತಾವು ತಲುಪ್ತಾ ಇದ್ದಾರೆ, ತುಂಬ ಸಂತೋಷ. ಸರಿ, ತಮ್ಮ ಊರಲ್ಲಿ ನಾವು ಬಂದಿರೋ ಪ್ರಕಾರ ಒಂದು 2-3 ವರ್ಷ ಹಿಂದೆ ಅಥವಾ 4 ವರ್ಷ ಆಯ್ತು ನಾವು ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಡಿಮೆ, ಅವಾಗ ರಸ್ತೆಗಳನ್ನ ನಿರ್ವಹಣೆ ಸರಿ ಇರಲಿಲ್ಲ, ಹಸಿ ಮಣ್ಣಿಂದಿತ್ತು, ಅಲ್ಲಿ ಓಡಾಡೋದಕ್ಕೆ ಬಹಳ ಕಷ್ಟ ಆಗಿರ್ತಿತ್ತು, ಗುಂಡಿಗಳು ಎಲ್ಲಿ ನೋಡಿದ್ರು ಮಣ್ಣುಗಳು ಗುಂಡಿಗಳು ಇತ್ತು. ಇವತ್ತು ನೋಡ್ತಾ ಇದೀವಿ ಒಳ್ಳೆ ಟಾರ್ ರೋಡ್ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಂಗನು ನಾವು ಬಂದಿದ್ದೇವೆ, ಊರಿಂದ ಹೊರಗಡೆ ಇದೆ ನಿಮ್ಮ ಮನೆ, ಆದ್ರೂ ಅಲ್ಲಿ ತಂಗನು ಬಂದಿದ್ದೇವೆ. ಇದೆಲ್ಲ ಅಭಿವೃದ್ಧಿ ಯಾವಾಗ ಆಗಿದೆ, ನಿಮ್ಮ ಅವಧಿಯಲ್ಲ ಆಯ್ತಾ ಅಥವಾ ಇದಕ್ಕಿಂತ ಮುಂಚೆನೆ ಆಗಿತ್ತಾ? ಇದಕ್ಕಿಂತ ಮುಂಚೆ ಆಗಿತ್ರಿ. ಅಲ್ಲ, ನೀವು ಗೆದ್ದಿ ಮುಂದೆ ಬಂದ ಮೇಲೆ ಆಗಿದೆ ಅಥವಾ ಅದಕ್ಕಿಂತ ಮುಂಚೆ ಇದ್ದವ್ರದ್ದು ಸಂದರ್ಭದಲ್ಲಿ ಆಗಿತ್ತ? ಈಗ ಗೆದ್ದು ಬಂದಿಂದು ಆಗಿತ್ರಿ. ನೀವು ಗೆದ್ದಿ ಮುಂದೆ ಬಂದ ಮೇಲೆ ಆಗಿದೆ. ಹಾ ಹಾ, ಎಲ್ಲೆಲ್ಲಿಗೆ ಟಾರ್ ರೋಡ್ಗಳನ್ನ ಸಿಮೆಂಟ್ ರೋಡ್ಗಳನ್ನ ಹಾಕ್ತಿದ್ದೀರಾ ಸರ್? ತಾವು ಒಂದು ಸ್ವಲ್ಪ ನಿಗಾ ನೀಡಬೇಕಂತ ಇದ್ದೀನಿ ಇದೇ ಕಡೆ, ಯಾಕಂದ್ರೆ ಸುಮಾರು ಕೆಲಸ ಕಾರ್ಯಗಳು ಮಹಿಳೆಯವರು ಮೀಸಲಾತಿ ಬಂದಿರೋದ್ರಿಂದ ಅವ್ರು ನಿಂತಿರ್ತಾರೆ. ಸುಮಾರು ಕೆಲಸಗಳನ್ನ ನೇರವಾಗಿ ಅವರೇ ಮಹಿಳೆಯವರೇ ನಿಂತ್ಕೊಂಡು ಮಾಡ್ಸೋಕ್ಕಾಗಲ್ಲ ಅಂತ ಅವರು ಯಜಮಾನರು ಇಲ್ಲ ಮಗ ಇಲ್ಲ ಅವರು ಅಣ್ಣ ತಮ್ಮಂದರು ಯಾರು ಜೊತೆಗೆ ಹೋಗಿ ಮಾಡ್ತಾರೆ. ಅದೇ ಥರ ತಮ್ಮ ಕ್ಷೇತ್ರದಲ್ಲಿ ತಾವು ಅವ್ರ ಜೊತೆಗೆ ಹೋಗಿ ಮುಂಚೆನೇ ಹೇಳಿದ್ದಾರೆ ನಮಗೆ, ಅಂದರೆ ತಾವು ಕೂಡ ಜೊತೆಗೆ ಹೋಗಿ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ ಅಂತ. ಎಲ್ಲೆಲ್ಲಿ ರಸ್ತೆಗಳನ್ನು ಹಾಕಿದ್ದೀರಾ, ಏನಾರು ಒಂದು ಸ್ವಲ್ಪ ವಿವರಗಳು ನಮ್ಮ ವೀಕ್ಷಕರಿಗೆ? ಈ ಹೊಸ ಪಂಚಾಯತಿ ಗ್ರೌಂಡ್ ಇದನ್ನು ಮಾಡಿದವ್ರು ಸರ್, ಹೌದು ಕಂಪೌಂಡ್ ಇದನ್ನು ಮಾಡಿದವ್ರಿ, ಕಂಪೌಂಡ್ ಪಂಚಾಯತಿಯಿಂದ ಮುಂದೆ ರೋಡ್ ಚಿಮುಟ್ಗುಂಡಿ ರೋಡ್ ಮಟ್ಟ ಇದನ್ನು ಮಾಡಿದ್ರು ಸರ್, ಕಾಂಕ್ರೀಟು ಮಾಡಿಸಿದವ್ರಿ. ಮತ್ತು ಇಲ್ಲಿ ಕ್ರಾಸಿನ ಶಿವಬಸವರ ಕ್ರಾಸಿನಲ್ಲಿ ಇದನ್ನು ಮಾಡಿದವ್ರು ಸರ್, ಸಿಮೆಂಟ್ ರೋಡ ಅಥವಾ ಟಾರ್ ರೋಡ ಈ ಸರ, ಗ್ರೌಂಡ್ ಗ್ರೌಂಡ್ ಲೆವೆಲಿಂಗ್ ಮಾಡಿಸಿದ್ರು ಸರ್, ಮತ್ತು ಕಂಪೌಂಡ್ ಎಲ್ಲ ಮಾಡಿಸಿದವ್ರಿ. ಅಲ್ಲಿ ಪಂಚಾಯತಿಯಿಂದ ಸರ್ ಮುಂದೆ ಇತರ ಮಟ್ಟ ರೀ ಎಸ್ ಸಿ ಕಾಲೋನಿಗೆಲ್ಲ ಕಾಲೋನಿವರೆಗೆ ಕಾಂಕ್ರೀಟ್ ರೋಡ್ ಆಗಿದೆ ಸರ್. ಸರಿ, ಅಂದರೆ ರಸ್ತೆಗಳದ್ದು ಬಗ್ಗೆ ಆಯಿತು, ಕರೆಂಟ್ ಇದ್ದು ವಿದ್ಯುತ್ ದೀಪದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಊರಲ್ಲಿ ಎಲ್ಲ ಕಡೆನೂ ಸ್ಟ್ರೀಟ್ ಲೈಟ್ಗಳನ್ನು ಇದ್ವಾ ಅಥವಾ ನೀವು ಬಂದ ಮೇಲೆ ಏನಾರು ಹಾಕ್ಸಿದ್ದೀರಾ? ಒಂದೊಂದು ಕೆಲವು ಫಸ್ಟ್ ನಾವು ಬರೋಕ್ಕಿಂತ ಮೊದಲು ಒಂದೊಂದು ಕಡೆ ಇದ್ದೂರು ಸರ, ಈಗ ನಾವು ಬಂದ ಮೇಲೆ ಎಲ್ಲ ಎಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲ ಎಲ್ಲ ಅವಶ್ಯಕತೆ ಸರ್.
ಮತ್ತೆ ಈ ಸರ ಸ್ವಚ್ಛ ಭಾರತ ಅಭಿಯಾನ ಮುಖಾಂತರ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಬಂದಿತ್ತು, ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳ್ಬಿಡಿ. ಪ್ರತಿ ಒಂದು ಮನೆ ಮನೆಗೂ ಶೌಚಾಲಯಗಳನ್ನು ಬರಬೇಕು ಅಂತ ಉದ್ದೇಶದಿಂದ ಗ್ರ್ಯಾಂಟ್ಸ್ಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಹಳ್ಳಿಯಲ್ಲಿ ಬಯಲ ಸುಕ್ತ ಇದು ಮುಕ್ತ ಅಂತ ಹೇಳ್ಬಿಟ್ಟು ಮಾಡು ಶೌಚಾಲಯ ಮಾಡಬೇಕು ಅಂತ ಉದ್ದೇಶದಿಂದ ಮನೆ ಮನೆಗೂ ಶೌಚಾಲಯಗಳನ್ನು ಪ್ರಾರಂಭಿಸಿದರು. ತಮ್ಮ ಅವಧಿಯಲ್ಲಿ ಶೌಚಾಲಯಗಳನ್ನು ಕಟ್ಟಿಸ್ಕೊಟ್ಟಿದ್ದೀರಾ? ಒಂದು ಸಲ ನಮ್ಮ ಅವಧಿಯೊಳಗೆ ಸರ ಒಂದು 300 ಶೌಚಾಲಯ ಕಟ್ಟಿಕೊಟ್ಟಿದ್ದಾರೆ ಸರ. ಮತ್ತು ಕೇಂದ್ರ ಸರ್ಕಾರದಿಂದ ಗ್ಯಾಸ್ ವಿತರಣೆಗಳನ್ನು ಇತ್ತು, ಅದರ ಬಗ್ಗೆ ಏನು ಮಾಡಲಿಲ್ವ? ತೊಡೆ ಮಾಡಿದ್ವಿ ಸರ. ಎಷ್ಟು ಮನೆಗೆ ಗ್ಯಾಸ್ಗಳನ್ನು ಹಂಚಿದ್ದೀರಾ? ಸುಮಾರು ಒಂದು 150 ಹಂಚಿತ್ತು ಸರ್. ಇನ್ನು ಹಂಚದಂತ ಬಾಕಿ ಇದೆಯಾ? ಇನ್ನೂ ಅದಾವ ಸರ್, ಇನ್ನೂ ಮಾಡಿಸ್ಬೇಕು. ಅಂದ್ರೆ ತಮ್ಮ ಅವಧಿ ಇನ್ನೂ ಬಾಕಿ ಇದೆಯಲ್ಲ, ಅದರಲ್ಲಿ ಸಂಪೂರ್ಣವಾಗಿ ಮಾಡಿಸ್ತೇವೆ ಸರ್. ಮಾಡಿಸೋ ಸಾಧ್ಯತೆ ಇದೆ. ಸರಿ, ಅಂಗನವಾಡಿಗಳು ಆಗಿರಲಿ, ಸ್ಕೂಲ್ಗಳನ್ನು ಆಗಿರಲಿ, ಕಾಂಪೌಂಡ್ಗಳನ್ನು ಆಗಿರಲಿ, ಸ್ಕೂಲಲ್ಲಿ ವ್ಯವಸ್ಥೆಗಳನ್ನು ಆಗಿರಲಿ, ಈ ಕಡೆ ಏನಾದ್ರು ಗಮನಿಸ್ತಾ ಇದ್ದೀರಾ? ಈ ಕಡೆ ಏನಾದ್ರು ನಿಗಾ ನೀಡ್ತಾ ಇದ್ದೀರಾ? ತಾವು ಆಗಿರಲಿ, ತಾವು ತಮ್ಮ ತಂದೆ ತಾಯಿಯವರಾದಂಥವ್ರು ಆಗಿರಲಿ, ಎಲ್ಲ ಅಲ್ಲಿ ಕಡೆ ಎಲ್ಲ ಹೋಗಿ ಬಂದು ಎಲ್ಲ ನೋಡ್ಕೋತೀವಿ ಸರ. ಮತ್ತು ಅಲ್ಲಿ ಏನೇನೆಲ್ಲ ಹೆಂಗೆಂಗೆ ಐತ್ರಿ ಅದೆಲ್ಲ ಇದನ್ನು ಮಾಡ್ತೀವಿ ರೀ. ಏನೇನು ಮಾಡಿದ್ದೀರಾ ಒಂದು ಸ್ವಲ್ಪ ಬಿಡಿಸಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಶಾಲೆಗಳಲ್ಲಿ ಏನು ಮಾಡಿದ್ದೀರಾ? ಇದರಲ್ಲಿ ಅಂಗನವಾಡಿಗಳನ್ನು ಏನೇನು ಕೆಲಸಗಳನ್ನು ಆಗಿದ್ದಾರೆ? ಹೊಸ ಅಂಗನವಾಡಿ ಏನಾರ ಸ್ವಚ್ಛತೆಯಿಂದ ಅಲ್ಲಿ ಬಿಸಿ ಊಟ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ನೋಡ್ತಾ ಇದ್ರಿ? ಅವಾಗ ಎಲ್ಲ ಮೇಲೆ ಮೇಲೆ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಮಾಡ್ತಾರೆ ಸರ್. ಬಿಸಿ ಊಟ ದವಾಖಾನೆ ಅಲ್ಲೂ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತಿಂದು ಕಾಯಿಲೆಗಳು ಏನೇ ಬಂದ್ರು ಕೂಡ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯವರಿಗೆಲ್ಲ ತುಂಬಾ ಕಷ್ಟ ಆಗದಂತ ಬಹಳ ದೂರ ಹೋಗ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ತಮ್ಮ ಊರಲ್ಲೇ ಒಂದು ದವಾಖಾನೆ ಇದೆ ಅಂತಂದ್ರೆ ಅದಕ್ಕೆ ಮೇಂಟೈನ್ ಮಾಡ್ಕೊಳ್ಳೋದಂತ ಬಹಳ ಜವಾಬ್ದಾರಿ ಕೆಲಸ, ಅದು ತುಂಬಾ ಸಂತೋಷದ ಸುದ್ದಿ ಇದು. ಸರಿ, ಆಶ್ರಯ ಮನೆಗಳು ಸುಮಾರು ಜನರಿಗೆ ಒಂದು ಗುಡಿಸಲು ಮನೆಯಲ್ಲಿದ್ರೆ ಮಳೆ ಬಿದ್ರು ಕೂಡ ಕಷ್ಟ, ಬಿಸಿಲಲ್ಲಿ ಇದು ಕಷ್ಟ ಇದ್ದವರಿಗೆ ಸರ್ಕಾರದಿಂದ ಏನ್ ಮಾಡಿದ್ರು ಒಂದು ಆಶ್ರಯ ಮನೆ ಅಂತ ಹೇಳ್ಬಿಟ್ಟು ಬಡತನದಲ್ಲಿ ಇರ್ತಕ್ಕಂಥವರಿಗೆ ಬಡವರಿಗೆಲ್ಲ ಹಂಚಬೇಕು ಅಂತ ಬಂದಿತ್ತು. ತಮ್ಮ ಅವಧಿಯಲ್ಲಿ ಈ ತರ ಏನಾರ ಅವಕಾಶ ಆಗಿತ್ತಾ, ಏನಾರ ಹಂಚಿದ್ದೀರಾ? ಇನ್ನು ಬಂದ್ಮೇಲೆ 120 ಕಷ್ಟ ಇದೆ. ಸರಿ, ಇದಕ್ಕಿಂತ ಮುಂಚೆ ಒಂದು ಗ್ರಾಮ ಪಂಚಾಯತಿ ನಾವು ಅದೇ ಕಚೇರಿಗೆ ಹೋದಾಗ ತುಂಬಾ ಹಳೆ ಕಚೇರಿ ಇತ್ತು ಅದು. ಇವತ್ತು ನೋಡ್ತಾ ಇದೀವಿ, ಇವತ್ತು ಬೆಳಗ್ಗೆ ನಾವು ಫಸ್ಟ್ ಸರ್ವೆ ಮಾಡಿ ಬಂದಿದ್ವಿ ನಿಮ್ಮ ಕ್ಷೇತ್ರ. ಇವತ್ತು ನೋಡಿದ್ರೆ ಒಂದು ಹಳ್ಳಿ ಹಳ್ಳಿ ವಾತಾವರಣ ತರ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ನಮಗೆ ಒಂದು ಬಿಲ್ಡಿಂಗ್ ಅನ್ನೇ ನಿರ್ಮಾಣ ಹೊಸದಾಗಿ ಮಾಡಿದ್ದಾರೆ, ಎಲ್ಲ ಕಡೆ CCTV ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸಿದ್ದಾರೆ. ಇದೆಲ್ಲ ತಮ್ಮ ಅವಧಿಯಲ್ಲಿ ಆಗಿದೆಯಾ ಅಥವಾ ಇದಕ್ಕಿಂತ ಮುಂಚೆ ಆಗಿತ್ತಾ? ಬಿಲ್ಡಿಂಗ್ ಹೋದ ಪೀಳಿಗೆ ಆಗಿತ್ರಿ, ಅದನ್ನೆಲ್ಲ ನಾವು ಎಲ್ಲ CC ಕ್ಯಾಮ್ರಾ ಆಯ್ತು, ಎಲ್ಲ ನಾವೆಲ್ಲ ಪ್ರತಿಯೊಂದು ರೂಮಿಗೂ CC ಕ್ಯಾಮ್ರಾ ಇದಾವೆ. ನಾನು ನೋಡ್ಕೊಂಬಂದೆ 7 ಕ್ಯಾಮ್ರಾಗಳೇನು ಇದಾವಲ್ಲಿ, 6-7 ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಿದ್ದೀರಾ, ತುಂಬಾ ಸಂತೋಷ. ಅಲ್ಲಿ ಏನೇ ಘಟನೆಗಳನ್ನು ನಡೆದ್ರು, ಯಾಕಂದ್ರೆ ರೈತಾಪಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ ಓದಿರಲ್ಲ ಮಾಡಿರಲ್ಲ ಅಂಥವರಿಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಕೆಲಸ ಕಾರ್ಯಗಳಿಗೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಜಗಳಗಳು ಅವಕಾಶ ಆಗ್ತಿತ್ತು. ಇವತ್ತು ಸತ್ಯಾಂಶನೇ ಜನ ಮುಂದೆ ಬರುತ್ತೆ. ಈಗ ಯಾವುದೇ ಒಂದು ಕಂಪ್ಲೇಂಟ್ ಆದರೂ ಯಾವ ವ್ಯಕ್ತಿಯಿಂದ ಗಲಾಟೆ ಆಗಿದೆಯಾ ಅಥವಾ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯಿಂದ ಏನಾರ ತೊಂದರೆಗಳಾಗಿದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ಯಾರು ಬಂದರು ಯಾರು ಹೋದ್ರು ಏನಾಯ್ತು ಸಂಪೂರ್ಣವಾಗಿ ತುಂಬಾ ಸಂತೋಷ. ಸರಿ, ಇನ್ನು ಆಗ್ಬೇಕಾಗಿರೋದಂತಹ ನಿಮ್ಮ ಅನಿಸಿಕೆ ಪ್ರಕಾರ ಏನೇನು ಕೆಲಸ ಇದಾವೆ? ಇನ್ನೂ ಒಂದೊಟ್ಟು ಕೆಲಸ ಆಗ್ಬೇಕು ಸರ. ಅಂದಾಜಾಗಿ ಯಾವ್ದ್ಯಾವ್ದು ಕೆಲಸಗಳನ್ನು ಬೇಕಾಗಿರುತ್ತೆ, ಇನ್ನು ಏನೇನು ಕೆಲಸಗಳನ್ನು ಮಾಡ್ಬೇಕಂತ ಇದೆ? ಇನ್ನು ರೋಡ್ ಉಳ್ದಾರ ಸರ್, ಇನ್ನು ಅಲ್ಲೇ ಅಲ್ಲೇ ಒಂದೊಂದು 2-3 ಓಣಿ ಇದಾವ್ರಿ. ಕರ್ನಾಟಕ ಸರ್ಕಾರದಿಂದ ಕೆರೆ ತುಂಬುದು, ಯಾಕಂದ್ರೆ ಈ ಸಲ ಕರ್ನಾಟಕ ರಾಜ್ಯದಲ್ಲಿ ಬರಗಾಲದ ಸುದ್ದಿ ಬಂದಿರೋದ್ರಿಂದ ಈಗ ಬಹಳ ಕಷ್ಟ ಆಗಿತ್ತು. ಈ ತರ ಮುಂದಿನ ಜೀವನದಲ್ಲಿ ಆಗ್ಬಾರ್ದು ಅಂತ ಉದ್ದೇಶದಿಂದ ಕೆರೆ ತುಂಬೋ ಯೋಜನೆಗಳನ್ನ, ಯಾಕಂದ್ರೆ ಒಂದ್ಸಲಿ ಕೆರೆ ತುಂಬಿಟ್ರೆ ಕಮ್ಮಿ ಅಂತಂದ್ರೆ ಒಂದು 6-7 ನೀರಲ್ಲೇ ಸ್ಟೋರ್ ಮಾಡಬಹುದು. ಅದರಿಂದ ಮತ್ತೆ ನೆಕ್ಸ್ಟ್ ಮಳೆಗಾಲ ಬರೋ ತನಕ ನಾವು ಮೇಂಟೈನ್ ಮಾಡ್ಕೋಬಹುದು ಅಂತ ಒಂದು ಯೋಜನೆ. ಆದಷ್ಟು ಮಟ್ಟಿಗೆ ಸರ್ಕಾರದವರ ಚಲೋ ಆಗುತ್ತೆ ಸರ್ ನಮಗೆಲ್ಲ. ನಿಮ್ಮಲ್ಲಿ ಏನಾರು ಮಾಡಿದಾರ ಕೆರೆ ತುಂಬೋ? ಏನ್ ಮಾಡಿಲ್ಲ ಸರ್, ಜನವರಿ ಮಾಡ್ತೀವಿ ಕೆರೆ ಕೆಲಸ ಎಲ್ಲ ಮಾಡಿಸಿದವ್ರಿ, ಆದ್ರೆ ಈಗ ಮಳೆ ಆಗ್ಲಿಕ್ಕ ಇದಿಲ್ರಿ, ಕೆಲಸ ಇಲ್ರಿ. ಇನ್ನೊಂದ್ ಏನಾರ ಮಾಡಿದ್ರೆ ಮತ್ತೆ ಕೆಲಸ ಮಾಡ್ಸಕ್ಕೆ ಶುರು. ತುಂಬಾ ಸಂತೋಷ ಅದೇ. ಇದು ಸುಮಾರು ಕಡೆ ಗದ್ದೆಗಳಿಗೆ ಹೊಲಗಳಿಗೆ ಎಲ್ಲ ಹೋಗ್ಲಿಕ್ಕೆ ದಾರಿಗಳನ್ನು ಇರ್ಲಿಲ್ಲ, ಆತರ ಎಲ್ಲ ಸರ್ಕಾರದಿಂದ ಏನ್ ಮಾಡಿದ್ದಾರೆ, ಹೆಣ್ಮಕ್ಳು ಓಡಾಡದಂತ ಜಾಗ, ಹಾವುಗಳನ್ನ ಆಗಿರ್ಬೋದು, ಈ ತರ ಒಂದು ಅನಾಹುತಗಳನ್ನ ಆಗ್ಬೋದು, ಅಲ್ಲಿ ವಿದ್ಯುತ್ ದೀಪಗಳನ್ನು ಇರ್ಲಿಲ್ಲ, ರಸ್ತೆಗಳನ್ನು ಇರ್ಲಿಲ್ಲ, ಅಂತ ಕಡೆ ಏನಾರ ಹೊಸ ನಿರ್ಮಾಣ ಮಾಡಿದಿರಾ ನಿಮ್ಮಲ್ಲಿ? ಮಾಡ್ತೇವ್ರಿ, ಮಾಡ್ಬೇಕಂತ ಈಗಾಗಲೇ ಒಂದು ಆಗೈತೆ ಸರ್. ಈಗ ಎಲ್ಲ ಆಗಿದೆ,
ಇಲ್ಲಿ ಚೌಕಿ ಹಿಡಿದ ಚೌಕಿ ಅಂತ ಹೇಳಿದ್ರಿ ಸರ್, ಮುಂದಲ್ಲಿ ಕೆರೆವರೆಗೆ ಇದನ್ನ ಮಾಡಿದವ್ರಿ ಸರ್, ಕಚ್ಚಾ ರೋಡ್ ಮಾಡಿದವ್ರಿ. ಅಲ್ಲೇ ಅಲ್ಲೇ ಮತ್ತೆ ಇಲ್ದಲ್ಲಿ ಕಂಬಗಳು ಲೈಟ್ ಹಾಕಿ ಲೈಟ್ ಎಲ್ಲ ತೊಂದರೆ ಇದ್ದಿದ್ದನ್ನ ಆರಾಮಾಗಿ. ಬಯಲು ಮುಕ್ತ ಶೌಚಾಲಯ ಅಂತ ಏನ್ ಕಾನ್ಸೆಪ್ಟ್ ಇತ್ತು ನಿಮ್ಮ ಹಳ್ಳಿಯಲ್ಲಿ, ಅದು ತಡಿತಾ ಬಂದಿದೆಯಾ, ಹಿಂದೆ ಹೋಗ್ತಾ ಇದೆಯಾ, ಅದಕ್ಕೆ ನೀವೆಲ್ಲ ಹೋಗಿ ಹೋಗಿ ಜನರಿಗೆ ಎಲ್ಲ ಮಾಡಿದವ್ರು ಸರ್, ಸಲಹೆಗಳನ್ನ ಕೊಡ್ತಾ ಇದೆಯಾ, ಬಯಲಲ್ಲಿ ಹೋಗ್ಬಾರ್ದು ಈ ತರ ಎಲ್ಲ ಹೇಳಿದವ್ರು ಸರ್? ನಮ್ ಟಾರ್ಗೆಟ್ ರೀ 800 ಐತ್ರಿ ಸರ್, ಈಗ ನಾವ್ ಒಂದ್ 300 ಟಾಯ್ಲೆಟ್ ಮಾಡಿದವ್ರಿ ಸರ್. ತುಂಬಾ ಸಂತೋಷ ಸುದ್ದಿ ಇದು. ಸುಮಾರು ಕೆಲಸ ಕಾರ್ಯಗಳನ್ನು ಇನ್ನು ಮಾಡದಂತಾನು ಇದಾವೆ, ತಮ್ಮ ಅವಧಿಯಲ್ಲಿ ಆಗತ್ತ ಸಂಪೂರ್ಣವಾಗಿ ಕೆಲಸ, ಅಥವಾ ಆಗ್ಲಿಲ್ಲ ಅಂದ್ರೆ ಮುಂದಿನ ಅವಧಿ ಏನಾರ ಬೇಕಾಗಿದೆಯಾ ನಿಮಗೆ? ಮುಂದೆ ನಮಗೆ ಕೆಲಸ ಮಾಡಕ್ ಮಾಡ್ತೀವ್ರಿ ನಾವು, ಇನ್ನೂ ಗೌರ್ಮೆಂಟ್ ನಮಗೆ ಏನಾರೀ ಇನ್ನ ಕೆಲಸ ಮಾಡತ್ತೇವ್ರಿ ಸರ್. ಬೇಕೇ ಬೇಕಾಗುತ್ತೆ ಅಂದ್ರೆ ನೋಡ್ರಿ, ಸರ್ಕಾರದಿಂದ ಸಹಾಯ ಇಲ್ಲದೆ ತಾವು ಏನು ಮಾಡೋಕ್ಕಾಗಲ್ಲ. ಕೇಂದ್ರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ಎಮ್ ಎಲ್ ಎ ಫಂಡ್ ಗಳಿಂದಾನೇ ಆಗಿರ್ಲಿ, ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ ಫಂಡ್ ಗಳಿಂದಾನೇ ಆಗಿರ್ಲಿ, ನೇರವಾಗಿ ನಿಮಗೆ ಬಂದ ಈಗ ಬರ್ತಾ ಇದೆ. ಮುಂಚೆ ನಂಗೆ ಜಿಲ್ಲಾ ಪಂಚಾಯತಿಂದಾನೇ ಬರಬೇಕು, ತಾಲೂಕ್ ಪಂಚಾಯತ್ ಅಂತ ಅಲ್ಲ, ಈಗ ದಿಢೀರಂತ ಡೈರೆಕ್ಟ್ ಆಗಿ ಎಮ್ ಎಲ್ ಸಿ ಫಂಡ್ ನಿಮಗೆ ಬರ್ತಾ ಇದೆ, ಎಂ ಪಿ ಫಂಡ್ ಬರ್ತಾ ಇದೆ, ಮಿನಿಸ್ಟರ್ ಫಂಡ್ ಬರ್ತಾ ಇದೆ. ಈಗ ಡೈರೆಕ್ಟ್ ಆಗಿ ಕೆಲಸಗಳನ್ನು ಬರ್ತಾ ಇರೋದ್ರಿಂದ ಅಭಿವೃದ್ಧಿ ಮಾಡಕ್ ಒಳ್ಳೆ ಅವಕಾಶ ಹೌದಲ್ಲ? ಇದಕ್ಕಿಂತ ಮುಂಚಿಂದ ಅವಧಿ ಅವರಿಗೆ ಬಹಳ ಕಷ್ಟ ಇರ್ತಿತ್ತು, ಬರೇ ಜಿಲ್ಲಾ ಪಂಚಾಯತ್ನವರೇ ಮೇಂಟೈನ್ ಮಾಡಬೇಕಾಗಿತ್ತು, ಅವ್ರು ಹೋಗಿ ಬರೀ ನಿಂತ್ಕೊಂಡು ಕೆಲಸ ಮಾಡೋದು. ಈಗ ಫ್ರೀಯಾಗಿ ನೀವೇ ನಿಂತ್ಕೊಂಡು ನೀವೇ ಎಲ್ಲಿ ಏನ್ ಬೇಕಾಗಿದೆ, ಯಾರು ಜನರ ಕಷ್ಟ ಸುಖಗಳನ್ನ ತೊಂದರೆಗಳನ್ನ ಇದಾರೆ ಅವ್ರಿಗೆ ದೂರ ಮಾಡೋಕ್ಕೋಸ್ಕರ ಸ್ವಂತಾಗಿ ತಾವೇ ಡೈರೆಕ್ಟ್ ಆಗಿ ಹೋಗಿ ಕೆಲಸ ಮಾಡೋದಂತ ಅವಕಾಶ ಇದಾವೆ. ಈ ತರ ಒಳ್ಳೆ ಕೆಲಸ ಕಾರ್ಯಗಳನ್ನು ಆಗ್ತಾ ಇದೆ. ಸರಿ, ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳ್ಬಿಟ್ಟು ನಮ್ಮ ಮಾತುಗಳು ಮುಗಿಸ್ತಾ ಇದ್ದೀನಿ. ನ್ಯಾಷನಲ್ ಪೊಲಿಟಿಕ್ಸ್ ಅವರು ಪೊಲಿಟಿಷಿಯನ್ಸ್ ಇಂಡಿಯಾ ವರ್ಕ್ ಮಾಡಿ ಸೋಷಿಯಲ್ ಮೀಡಿಯಾದವರು, ಇವತ್ತು ಬೆಳಗ್ಗೆ ನಿಮ್ಮ ಸರ್ವೆ ಮಾಡಿದ ನಂತರ ತಮ್ಮ ಗ್ರಾಮ ಪಂಚಾಯತಿ ಆಫೀಸಿಗೆ ಹೋಗಿದ್ವಿ, ತಾವು ಅಲ್ಲಿ ಕುತ್ಕೊಂಡಿದ್ವಿ, ಅಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ತಮಗೂ ಮತ್ತು ತಮ್ಮ ಪಿ ಡಿ ಒ ಅವರಿಗೂ ಆಗಿರಲಿ, ನಿಮ್ಮ ಮಾಜಿ ಉಪಾಧ್ಯಕ್ಷರಿಗಾಗಿರಲಿ, ಸಂಪೂರ್ಣವಾಗಿ ವಿವರಗಳನ್ನು ನಮ್ದು ಕೊಟ್ಟಿದ್ವಿ. ಈ ತರ ನಾವು ಬಂದು ಬಂದು ಮನೆ ಮನೆಗೂ ಒಂದು ಹಳ್ಳಿ ಹಳ್ಳಿ ವಾತಾವರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಗುರುತಿಸಿ ನಾವು ಮಾಡಿರೋದಂಥ ಕೆಲಸ ಕಾರ್ಯಗಳನ್ನ ಜನರ ಮುಂದೆ ಬಿಡಕ್ಕಂಥ ಯತ್ನವನ್ನು ನಡೆಸ್ತಾ ಇದೀವಲ್ಲ, ನಿಮಗೆ ಹೆಂಗ ಅನಿಸ್ತಾ ಇದೆ ನಾವು ಈ ತರ ಮಾಡ್ತಾ ಇರೋದಂತ ಕೆಲಸ? ಈ ತರ ಇದರಿಂದ ಏನ್ ಬೆನಿಫಿಟ್ ಗಳನ್ನು ಪಡಿಬಹುದು ತಾವು ತಿಳ್ಕೊಂಡಿರೋ ಪ್ರಕಾರ, ಇದರಿಂದ ಯಾರ್ಯಾರಿಗೆ ಲಾಭಗಳನ್ನು ಪಡ್ಕೋಬಹುದು, ಹೆಂಗೆ ಲಾಭಗಳನ್ನು ಪಡ್ಕೋಬಹುದು? ನೀವು ಹೇಳೋದ್ರಿಂದ ಸರ್ ಎಲ್ಲ ಸರ್ಕಾರಕ್ಕೂ ಎಲ್ಲ ಗೊತ್ತಾಗತ್ತೆ ಸರ್, ನೀವು ಇದನ್ನ ಮಾಡೋದ್ರಿಂದ ಸರ್ಕಾರಕ್ಕೆ ಗೊತ್ತಾಗದಂತ ಗೊತ್ತಾಗೇ ಆಗತ್ತೆ. ನಾವು ಮುಖ್ಯವಾಗಿ ಏನಂತಂದ್ರೆ ಸರ್ಕಾರದಿಂದ ಬಂದಿರದಂತ ಅನುದಾನಗಳು, ಸರ್ಕಾರದಿಂದ ಬಂದಿರತಕ್ಕಂತಹ ನಿಮ್ಮ ವಿಚಾರಗಳನ್ನ ಸಂಪೂರ್ಣವಾಗಿ ಅವ್ರವ್ರ ಭಾಷೆಗಳಿಗೆ ತಕ್ಕಂತ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಅರಬಿ, ಫ್ರಾನ್ಸ್, ಜರ್ಮನ್, ಎಷ್ಟು ಪ್ರಪಂಚದಲ್ಲಿ ಭಾಷೆ ಇದಾವೆ ಅಷ್ಟು ಭಾಷೆಗಳಲ್ಲಿ ತಮ್ಮ ವಿವರಗಳನ್ನು ನಾವು ಜನರಿಗೆ ತೋರಿಸ್ತಾಕೆ ಹೊರಟಿದ್ದೇವೆ. ಜನರಿಗೆ ಸತ್ಯಾಂಶ ಗೊತ್ತಾಗಬೇಕಾಗಿರೋದು ಸರ್ಕಾರಕ್ಕಲ್ಲ, ಸರ್ಕಾರ ಅಲ್ಲಿಂದ ಬರದಂತಹ ಅಲ್ಲಿ ಏನ್ ಯೋಜನೆಗಳನ್ನು ಮಾಡಿದೆ, ತಾವು ಏನ್ ಅಭಿವೃದ್ಧಿ ಮಾಡಿದಿರಾ, ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕಂತ ಇದ್ದೀರಾ, ಎಲ್ಲಾ ವಿವರಗಳನ್ನು ಜನರಿಗೆ ನೇರವಾಗಿ ಸಂಪರ್ಕದಲ್ಲಿ ಇರಬೇಕು, ನೇರವಾಗಿ ಇನ್ಫಾರ್ಮೇಶನ್ ಅನ್ನು ಸಿಗ್ಬೇಕು ಅಂತ ಉದ್ದೇಶದಿಂದ ಮಾಡಿದ್ವಿ. ಇನ್ನು ತಮ್ದೆಲ್ಲ ಸಹಕಾರ ಸಹಕಾರ ಬೇಕಾಗಿರುತ್ತೆ, ಯಾಕಂದ್ರೆ ನಾವು ಇದೇ ತರ ಮನೆ ಮನೆಗೂ ಒಬ್ಬೊಬ್ಬರಿಗೆ ಒಂದೊಂದಲ್ಲಿ ಭೇಟಿ ಮಾಡ್ತಾ ಹೋಗ್ತಾ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಈಗ ಸದ್ಯಕ್ಕೆ ಕವರ್ ಆಗಿದೆ. ಇನ್ನು ಮುಂದಿನ ಬರೋ ಅವಧಿಯಲ್ಲಿ ನಾವು ಮಹಾರಾಷ್ಟ್ರ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಇನ್ನು ಅದೇ ಬೇರೆ ರಾಜ್ಯಗಳಲ್ಲಿ ಎಲ್ಲ ನಾವು ಕಾಲಿಡಕ್ಕಂತ ಯತ್ನವನ್ನು ಪಡ್ತಾ ಇದ್ದೀವಿ. ಇನ್ನು ಸುಮಾರು ವಿವರಗಳನ್ನು ಈ ವಿಚಾರಗಳನ್ನು ಮಾತಾಡೋಣ ಅನ್ನಿಸ್ತಾ ಇತ್ತು, ಸಮಯ ಬಹಳ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ನಿಮ್ಮ ಮಾತುಗಳನ್ನು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ .com ಪರವಾಗಿ ತಮ್ಮ ಇಬ್ಬರಿಗೂ ಧನ್ಯವಾದ. ವೀಕ್ಷಕರೇ, ತಮ್ಮ ಮಾತುಗಳನ್ನು ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ಬೈಲಹಂಗಲ್ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ವಾಸವಾದಂತಹ ನಾಗನೂರು ಗ್ರಾಮದ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅವರ ಮಗರಾದಂತಹ ಮಾನ್ಯ ಶ್ರೀ ಫಕೀರಪ್ಪ ಯಲ್ಲಪ್ಪ ಖಾನನ್ ಅವರು, ಅವರು ನಿರಂತರವಾಗಿ ಜನಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳ ಇಬ್ಬರು ಮಾತುಗಳನ್ನು ತಾವು ಕೇಳಿದ್ರೆ ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಾನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.